ರಾಜ್ಯದಲ್ಲಿ ಮತ್ತೆ ಸಿಡಿ ವಿಚಾರ ದೊಡ್ಡ ಮಟ್ಟದಲ್ಲಿ ತಿರುವು ಪಡೆದುಕೊಳ್ತಾ ಇದೆ. ನೀವು ಈ ಹಿಂದೆ ಷಡ್ಯಂತ್ರ ನಡೆದಿದೆ ಅನ್ನುವಂತ ಆರೋಪ ಮಾಡಿದ್ರಿ. ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ನಿನ್ನೆ ರಮೇಶ್ ಜಾರಕಿಹೊಳಿ ಸರ್ ಬಿಡುಗಡೆ ಮಾಡಿದ್ದಾರೆ. ಸೊ ನೀವು ಹೇಳದಂಗೆ ಷಡ್ಯಂತ್ರ ನಡೆದಿದ್ರು ಅಂತ. ಹೌದು, ಅದು ಜಗ್ ಜಾಹೀರಾಗಿದೆ. ಷಡ್ಯಂತ್ರ ನಡೆದಿದೆ. ಯಾಕಂದ್ರೆ ಬೆಳಗಾಂ ಟು ಕನಕಪುರ್ ಸಿಡಿ ಫ್ಯಾಕ್ಟ್ರಿ ಇರೋದೇ ಇಲ್ಲೇ. ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಇರೋದು ರಿಲೀಸ್ ಆಗೋದು ಅಲ್ಲೇ ಅಷ್ಟೇ. ಅದಕ್ಕಾಗಿ ಅಂದ್ರೆ ಮೊದಲಿಂದ ಹೇಳ್ಕೊತ ಬಂದಿರಿ. ಎರಡು ಈಗೇನು ನಾಳೆ ಮಾರ್ಚ್ 3 ತಾರೀಕು 2 ವರ್ಷ ಆಯ್ತು ರಿಲೀಸ್ ಆಗಿ. ಅವಾಗಿಂದ ಸೆಡ್ ಅಂತ ಹೇಳಿದೆ. ಈಗಾಗಲೇ ನಿನ್ನೆ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ, ಇಲ್ಲ ಅವ್ರಿಗೆ ಯಾರು ಅವ್ರ ಜೊತೆ ಶಾಮಿಲ್ ಆಗಿ ಅವ್ರು ಹೇಳ್ದಂಗೆ ಕೆಲಸ ಮಾಡ್ಕೋತ ಹಾಕಾರೋ ಗಪ್ಚುಪ್ ಆಗುತ್ತೆ, ಇಲ್ಲಾಂದ್ರೆ ಹೋರಾಟ ಮಾಡಿದವ್ರು ಈ ಥರ ರಾಜ್ಯಾದ್ಯಂತ ಸಿ ಡಿ ಪ್ರಚಾರ ಆಗತ್ತೆ ಹೇಳಿಬಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಅಂದರೆ ಈಗ ಅವ್ರ ಜೊತೆಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಅಂದರೆ ಈ ರೀತಿ ಅದು ಭಾಳ 2000 ಇದ್ರದ್ದೆ. ಯಾವುದಕ್ಕೆ ರಮೇಶ್ ಜಾರಕಿಹೊಳಿ ಇದ್ದಾರೆ, ಸಿ ಬಿ ಐ ಇದೆ, ಎನ್ಕ್ವೈರಿ ಮಾಡ್ರೆ. ಯಾಕಂದ್ರೆ ಅದು ರಾಜ್ಯಾದ್ಯಂತ ಅದು ಬೇರೆ ಸ್ಟೇಟ್ದಾಗೂ ಎಲ್ಲ ವಿಸ್ತಾರ ಆಗಿದೆ. ಅದು ಅದಕ್ಕಾಗಿ ಇದನ್ನು ಸಿ ಬಿ ಐ ಎನ್ಕ್ವೈರಿ ಒಂದೇ ಅದಕ್ಕೆ ಮೂಲ. ಅಂದರೆ ಈ ಥರದ್ದು ಏನಿದೆ, ಈಗ ನೀವು ಯಾರೋ ಹೇಳ್ತೀರಿ ಮೊನ್ನೆ ಅವ ಸ್ಯಾಂಟ್ರೋ ರವಿ ಏನೋ ಹೇಳ್ತಾ ಇದ್ರಿ, ಅದೇನೋ 5% ಸುರಕಾಲ ಇತ್ತು ಮುಂದೆ. ಇದು ಆಲ್ಟೋ 800 ಸ್ಟಾರ್ಟ್ ಆಗಿ ಬಿ ಎಮ್ ಡಬ್ಲ್ಯೂ ಎಕ್ಸ್ 5 ಬಂದಿತ್ತೈತಿ ಈಗ. ಅಂದರೆ ಈ ಸಿ ಡಿ ಹೌದು, ನೀವು ಏನೋ ಸ್ಯಾಂಟ್ರೋ ರವಿ ಏನೋ ಹೇಳ್ತಿರಲ್ಲ ಪಾಪ, ಒಂದು ಏನು 5% ಐತಿಲ್ಲ ಆಮೇಲೆ ಇದು ಚಲೋ ಆಯ್ತಂದ್ರೆ ಟಿ ಆರ್ ಪಿನೇ ಹೆಚ್ಚಾಕೈತಿ, ಎಮ್ ಆರ್ ಪಿನೇ ಹೆಚ್ಚಾಕೈತಿ. ಎಲ್ಲ ಕನೆಕ್ಷನ್ ಇದ್ದೇ ಇರ್ತೈತ್ರಿ ಅದು. ಯಾಕಂದ್ರೆ ಕನೆಕ್ಷನ್ ಇದ್ದಾಗನ ಅವ್ರು ಬರೀ ಅದೇ ನೋಡ್ರಿ, ಮೊನ್ನೆ ನೀನು ಹೇಳ್ರಿ, ಕಾಂಗ್ರೆಸ್ದವರು ಅವ್ರ ಬಗ್ಗೆ ಯಾರೂ ಮಾತಾಡಂಗಿಲ್ಲ ಪಾಪ, ಎಲ್ಲರೂ ಸಿ ಡಿ ಅದಾವೆ ಅಂತ ನಮ್ಗೆ ಗೊತ್ತು. ನಾವು ಮೊದಲು ಕಾಂಗ್ರೆಸ್ ಆಗಿದ್ದು, ಇವರೇನು ಎ ಪಿ ಸಿ ಸಿ ಅಧ್ಯಕ್ಷ ಆದ್ಮೇಲೆ ನಾವು ಹಂತವಂತಾಗಿ ಅದನ್ನು ಬಿಟ್ಟುಬಿಟ್ಟಿವಿ ಅಲ್ಲಿ. ಯಾಕೆ ಅಲ್ಲೇನು ಬರೀ ಎಲ್ಲ ತಮ್ಮ ಜೊತೆ ಇದ್ದವ್ರು ಒಳ್ಳೇದಾದರೆ ಅಷ್ಟೇ, ಇಲ್ಲಾಂದ್ರೆ ಬ್ಲ್ಯಾಕ್ ಮೇಲ್ ತಂದ್ರೆ. ಅದೇ ಅಲ್ಟೋನೇ ಸ್ಟಾರ್ಟ್ ಆಗಿದ್ದು, ಬಿ ಎಮ್ ಡಬ್ಲ್ಯೂ ಬಂದು ನಿಂತೈತಿ, ತಿಳ್ಕೊಂಡ್ಬಿಡ್ಬೇಕು ನೀವು. ಯಾಕೆ ಜಾಸ್ತಿ ಇರೋದು ಬೆಳಗಾವಿ, ನೀವು ನಾವಿರೋದು ಗೋಕಾಕದಲ್ಲಿ. ನಮ್ಮ ಕ್ವಶನ್ ಹೆಂಗಿರ್ತಾವ್ರಿ, ಉಪೇಂದ್ರ ಏ ಪಿಕ್ಚರ್ ಇರ್ತಿರ್ತಾವ, ನೀವು ಮತ್ತೆ ನಾಳೆ ಹೋಗಿ ಸ್ಟಡಿ ಮಾಡ್ಬೇಕದು, ಡೈರೆಕ್ಟ್ ಬರೋದಿಲ್ಲ ನಮ್ಮ. ಹಾಂ, ಏ ಪಿಕ್ಚರ್ ಉಪೇಂದ್ರ ಏ ಪಿಕ್ಚರ್ ಇದ್ದಂಗೆ ನಮ್ಮದು. ಈಗ ನಾವು ಹೇಳಿದ್ರೆ ನೀವು ನಾಳೆ ಹೋಗಿ ಸ್ಟಡಿ ಮಾಡಿದ್ರಿ, ಇದೇನಿದೆ ಆಲ್ಟೋ 800 ಬಿ ಎಮ್ ಡಬ್ಲ್ಯೂ. ಬೆಳಗಾವಿಯಲ್ಲಿ ಫ್ಯಾಕ್ಟ್ರಿ ಇದೇ ಇರಲ್ಲ, ಎಲ್ಲರಿಗೂ ನೋಡಿರಿ ಓಪನ್ ಸೀಕ್ರೆಟ್ ಆಗಿದೆ ಅದು. ನಾವು ಹೆಸರು ಹೇಳಲಿಕ್ಕೆ ಬರೋದಿಲ್ಲ, ಮತ್ತು ಹೆಸರು ಹೇಳೋಣ ನನಗೆ ಹಂಗೆ ಅಂದ್ರು ನನಗೆ ಹಿಂಗೆ ಅಂದ್ರೆ ಮತ್ತು ಅದೊಂದು ಚಾಲು. ಎಲ್ಲ ಕ್ವಶನ್ ಮಾರ್ಕ ನಮ್ಮ ಫ್ಯಾಕ್ಟ್ರಿ ಇದೇ ಇರಲ್ಲ, ಸಿ ಡಿ ಫ್ಯಾಕ್ಟ್ರಿ ಬೆಂಗಳೂರು ಸ್ಟಾರ್ಟ್ ಆಗಿ ಪಿಕ್ಚರ್ ರಿಲೀಸ್ ಆಗೋದು ಅಲ್ಲೇ ಕನಕಪುರ ಆಗ್ಬೋದು, ಬೆಂಗಳೂರು ಆಗ್ಬೋದು. ಎಲ್ಲರೂ ಮತ್ತೆ ಇದು ನೋಡ್ರಿ, ಸ್ಟೋರಿ ಸ್ಕ್ರೀನ್ ಪ್ಲೇಸ್ಟ್ ಪ್ರೊಡ್ಯೂಸರ್ ಡೈರೆಕ್ಟರ್ ಆಕ್ಟರ್ ಎಲ್ಲ ಇರೋದಿರಲ್ಲ ಅದರಲ್ಲಿ. ಬೆಳಗಾವಿ ಎಲ್ಲರೂ ಇದ್ದಾರೆ, ಅದು ಓಪನ್ ಆಗಿ ನಾವೆಲ್ಲ ಹೇಳಿ ನನಗೆ ಹಂಗಂದ್ರು ನಾನು ಹಿಂಗಂದ್ರು ನಾ ಹೆಣ್ಮಾಡಿ ಹೆಣ್ಮಾಡಿ ಚಾಲು ಆಗತ್ತೆ. ಅದಕ್ಕೆ ಯಾಕೆ ಅನ್ನೋದು ನಾವು ಜನಗತಿ ಗೊತ್ತಿದೆ, ಶಕ್ತಿ ಇದ್ದಾರೆ ರಮೇಶ್ ಜಾರಕಿಹೊಳಿ, ಶಕ್ತಿ ಇದ್ದವರು ಮುಂದೆ ಬಂದು ಮಾತಾಡ್ತಾರೆ, ಶಕ್ತಿ ಇಲ್ಲದವರು ಪಾಪ ಮನೇಲಿ ಕೂತು ಬಿಡ್ತಾರೆ. ಹಾಂ, ಕಾಂಗ್ರೆಸ್ನವ್ರದ್ದು ಎಲ್ಲ ಇದೆ. ಇಲ್ಲಿ ನಿನ್ನ ಏನು ಹೇಳಿದ್ರೆ ಕಾಂಗ್ರೆಸ್ ಅಂತ ಹೇಳಲ್ಲ, ಇದು ಬಿ ಜೆ ಪಿ ಅವ್ರಿಗೆ ಸಂಬಂಧ ಬರೋದಿಲ್ಲ ಸರ್. ಈಗ ಹಿನ್ನೆಲೆಯಲ್ಲಿ ಯಾರೋ ಒಬ್ಬರು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಎಲ್ಲ ಸಿ ಡಿ ಎದುರಿಸ್ತಾ ಇದ್ದಾರೆ ರಾಜಕಾರಣದಾಗ ಅಂತ ನೋಡ್ರಿ. ಅದು ಇನ್ನು ಹಂತ ಹಂತವಾಗಿ, ಇನ್ನೂ ಇಲೆಕ್ಷನ್ 90 ಡೇಸ್ ಇದೆ, ಇನ್ನೂ ಹಂತ ಹಂತವಾಗಿ ಎಲ್ಲ ಬರ್ತಿದ್ದಾರೆ ಮುಂದಿನ ದಿನಗಳಲ್ಲಿ.